वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। प्यारे मित्रों, आप सभी को आपके YouTube चैनल स्टडी विद परशुराम में स्वागत है और मैं हूं परशुराम। और आज आपके पास लेकर आया हूं एक नया पाठ्य, वही है कि आठवीं कक्षा तृतीय भाषा हिंदी में हिंदी वल्लरी में लगा हुआ आठवां पाठ छुट्टी पत्र। मित्रों, मेरे इस YouTube चैनल पर आपको सातवीं कक्षा से लेकर दसवीं कक्षा तक सभी पाठ के वीडियो मिलेगी। ओके, कक्षा सात के मिलेगी, आठ के मिलेगी, नौ, दस और व्याकरण के संबंधित भी यहाँ पर मेरे YouTube चैनल पर वीडियोज है। करीब 300 से भी अधिक वीडियोज मेरे YouTube चैनल पर है। आप लोग कृपया इन वीडियो को देखना है, आपका ज्ञान को वृद्धि करना है। ठीक है, आत्मीय विद्यार्थिगळे, ई दिन नानु एंटने तरगतिय तृतीय भाषे हिंदी हिंदी वल्लरिलिरतक्कंत एंटने पाठवन्न तेगेदुकोंडु बंदिद्दीनि चुट्टी पत्र अंतक्कंतद्दु। सो नन्न चानलनल्लि एळने तरगति एंटु ओंबत्तु मत्तु हत्तने तरगतिगळ पाठगळ वीडियोगळिदावे। व्याकरणक्के संबंधपट्टंत वीडियोगळिदावे, ಸುಮಾರು 300 ಕ್ಕಿಂತ ಹೆಚ್ಚು ವಿಡಿಯೋಗಳು ಸೊ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ। ಅವುಗಳನ್ನು ತಾವು ತಮ್ಮ ಒಂದು ತರಗತಿಗೆ ಅನುಗುಣವಾಗಿ ನೋಡಿ ನಿಮ್ಮ ಜ್ಞಾನವನ್ನು ತಾವುಗಳು ವೃದ್ಧಿಯನ್ನು ಮಾಡ್ಕೋಬೇಕಂತ ಹೇಳ್ತೀನಿ। ಸೊ ವಿಡಿಯೋ ಇಷ್ಟ ಆದರೆ ದಯಮಾಡಿ ಒಂದು ಲೈಕನ್ನು ಕೊಡಿ, ನಿಮ್ಮ ಗೆಳೆಯರ ಬಳಗಕ್ಕೆ ಶೇರ್ ಮಾಡಿ ಹಾಗೂ ವಿಡಿಯೋದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಲು ಮರೆಯದಿರಿ। ಇದಕ್ಕಿಂತ ಮುಂಚೆ 7 ಪಾಠಗಳ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ದಯಮಾಡಿ ಆ ಪಾಠಗಳನ್ನು ತಾವುಗಳನ್ನು ನೋಡಿ ಸೊ ಎಲ್ಲ ಒಂದು ವಿಷಯವನ್ನು ಮನವರಿಕೆ ಮಾಡಿ ಅಂತ ಹೇಳ್ತಾ ಇದ್ದೀನಿ। ಹಾಗಾದರೆ ಶುರು ಮಾಡೋಣ ಈ ಒಂದು ವಿಡಿಯೋ। ಮೊದಲಿಗೆ ಸೊ ಚುಟ್ಟಿ ಪತ್ರ ಅಂತಿದೆ। ಸೊ ಹಿಂದಿನ ಕಾಲದಲ್ಲಿನ ವಿದ್ಯಾರ್ಥಿಗಳಿಗೆ ತಮಗೆಲ್ಲ ಗೊತ್ತಿರಬಹುದು, ಪಾರಿವಾಳಗಳಾಗಿರ್ಬೋದು ಮತ್ತು ದೂತರು ಇವರು ಏನು ಮಾಡ್ತಿದ್ರಪ್ಪ ಅಂದರೆ ಸಂದೇಶಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ಮಾಡ್ತಾಯಿದ್ರು, ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು। ಕಾಲಕ್ರಮೇಣವಾಗಿ ಹಂತ ಹಂತವಾಗಿ ಪತ್ರದ ಮೂಲಕ ನಾವು ನಮ್ಮ ಸಂದೇಶಗಳನ್ನು ಇನ್ನೊಬ್ಬರಿಗೆ ಏನು ಮಾಡ್ತಾ ಇದ್ದೀವಿ, ಕಳಿಸ್ತೀವಿ। ಇಲ್ಲಿನೂ ಕೂಡ ಒಂದು ಪತ್ರ ಇದೆ, ಅದು ಯಾವ ಪತ್ರಪ್ಪ ಅಂದ್ರೆ ಚುಟ್ಟಿ ಪತ್ರ। ಓಕೆ, ನೋಡೋಣ ಪಾಠದಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು। ಸೊ ಮೊದಲಿಗೆ ಈ ಪಾಠವನ್ನ ಈ ಕೆಳಗಿನ ವಿಷಯಗಳ ಕುರಿತು ನಾವು ಈ ಪಾಠದಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ತಿಳುವಳಿಕೆ ಮಾಡಲಿಕ್ಕೆ ಸಹಕಾರಿ ಆಗತ್ತೆ। ಸೊ ಏನೆಲ್ಲ ಒಂದೊಂದು ವಿಷಯಗಳಿದ್ದಾವೆ ಅಂತಕ್ಕಂಥದ್ದು, ಮೊದಲನೇದಾಗಿ ಪಾಠದ ವಿಧವನ್ನು ನೋಡ್ಕೊಂಡು ಬರೋಣ, ಪಾಠ ಯಾವ ವಿಧದಲ್ಲಿದೆ, ಆಮೇಲೆ ಪಾಠದ ಉದ್ದೇಶ ಆಶಯವನ್ನು ನೋಡೋಣ, ಪಾಠದ ಸಾರಾಂಶ, ಪಾಠದಲ್ಲಿರ್ತಕ್ಕಂಥ ಹೊಸ ಪದಗಳ ಅರ್ಥಗಳನ್ನು ನೇಯ ಶಬ್ದಕ್ಕೆ ಅರ್ಥ ಅದನ್ನ ತಿಳಿದುಕೊಳ್ಳೋಣ, ಸಾರಾಂಶ ಪಾಠದ ಸಾರಾಂಶವನ್ನು ನಾವು ಗ್ರಹಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸೋಣ, ಕಡೆಯಲ್ಲಿ ಪಾಠದ ಅಭ್ಯಾಸ ಚಟುವಟಿಕೆಗಳಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಸಂಪೂರ್ಣವಾಗಿ ಬಿಡಿಸಿಕೊಂಡು ಪಾಠವನ್ನ ಗಟ್ಟಿಗೊಳಿಸೋಣ। ಓಕೆ, ಹಾಗಾದ್ರೆ ನೋಡೋಣ ಮೊದಲನೇದಾಗಿ ಪಾಠದ ವಿಧ ಏನಿದೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ। ಸೊ ಮೊಟ್ಟ ಮೊದಲನೇದಾಗಿ ತಾವುಗಳು ನೆನಪಿಟ್ಕೋಬೇಕಂದ್ರೆ ಸೊ ಈ ಪಾಠ ಪತ್ರಲೇಖನ ವಿಧಾನದಲ್ಲಿದೆ। ಪತ್ರ ಲೇಖನ ಅನ್ನೋದು ಗದ್ಯ ಸಾಹಿತ್ಯದ ಒಂದು ಪ್ರಕಾರ। ಓಕೆ, ಅದು ಕಥೆ ಆಗಿರಬಹುದು, ಕಹಾನಿ, ನಾಟಕ ಆಗಿರಬಹುದು, ನಾಟಕ ಏಕಾಂಕಿ ಆಗಿರಬಹುದು ಅಂದ್ರೆ ಕಿರುನಾಟಕ। ಸೊ ಈ ತರನಾಗಿ ಪತ್ರ ಲೇಖನ ಅನ್ನೋದು ಸಹಿತ ಕೂಡ ನಮ್ಮ ಗದ್ಯ ಸಾಹಿತ್ಯದ ಒಂದು ಭಾಗ। ಹಾಗಾದ್ರೆ ಈ ಪಾಠ ಯಾವುದಪ್ಪ, ಎಂಟನೇ ಪಾಠ ಚುಟ್ಟಿ ಪತ್ರ ಅಂತಕ್ಕಂಥದ್ದು ಪತ್ರ ಲೇಖನ ವಿಧದಲ್ಲಿದೆ। ಹಾಗಾದ್ರೆ ಇಲ್ಲಿ ಎಂಟು ಚುಟ್ಟಿ ಪತ್ರ ಅಂತ ಇದೆ। ಸೊ ತಮಗೆ ಗೊತ್ತಿರಬಹುದು ಚುಟ್ಟಿ ಅಂತಂದ್ರೆ ರಜೆ, ಓಕೆ, ಚುಟ್ಟಿ ಅಂತಂದ್ರೆ ಏನು ರಜೆ, ಆಮೇಲೆ ಇದು ಪತ್ರ ಅಂದ್ರೆ ಪತ್ರ। ಸೊ ಇಂಗ್ಲಿಷ್ ಹಿಂದಿಯಲ್ಲಿ ಅದನ್ನ ಖತ್ ಅಂತಾನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ, ಸಮಾನವಾಗಿ ಅರ್ಥವನ್ನು ಕೊಡ್ತಕ್ಕಂಥದ್ದು। ಓಕೆ, ಸೊ ಚುಟ್ಟಿ ಪತ್ರ ಅಂದ್ರೆ ರಜೆ ಪತ್ರ, ಲೀವ್ ಲೆಟರ್ ಅಂತ ಕರಿತೀವಿ। ಆಮೇಲೆ ಛಾತ್ರ ಚುಟ್ಟಿ ಪತ್ರ ಲಿಖನಾ ಸಿಕ್ತೆ ಹೈ। ಸೊ ಈ ಪಾಠದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ ಸೊ ನೀವು ರಜೆ ಚೀಟಿಯನ್ನ ಬರೀತಕ್ಕಂಥ ಕೌಶಲಗಳನ್ನ ಏನ್ ಮಾಡ್ತೀರಪ್ಪ ಅಂದ್ರೆ ತಿಳಿದುಕೊಳ್ಳುತ್ತೀರಿ। ಯಾವುದು ಈ ಪಾಠವನ್ನ ಓದಿದ ನಂತರ ಯಾವ ತರನಾಗಿ ರಜೆ ಚೀಟಿಯನ್ನ ಬರಿಬೇಕು, ಯಾವೆಲ್ಲ ಹಂತಗಳನ್ನ ಅನುಸರಿಸಬೇಕು, ಏನೆಲ್ಲ ನೀವು ನೆನಪಿನಿಟ್ಕೊಳ್ಬೇಕು ಪತ್ರ ಬರೆಯುವಾಗ ಅಂತಕ್ಕಂಥ ಒಂದು ಕೌಶಲವನ್ನ ತಾವೇನ್ ಮಾಡ್ತೀರಪ್ಪ ಅಂದ್ರೆ ಈ ಪಾಠವನ್ನ ಓದಿದ ನಂತರ ಗಳಿಸಿಕೊಳ್ತೀರಿ। ಓಕೆ, ಸೊ ಗೊತ್ತಾಯ್ತಾ, ಮೊದಲನೇದಾಗಿ ಪಾಠದ ವಿಧ ಪತ್ರ ಲೇಖನ ವಿಧದಲ್ಲಿದೆ, ಆಮೇಲೆ ಚುಟ್ಟಿ ಪತ್ರ ಅಂದ್ರೆ ರಜೆ ಚೀಟಿ, ರಜೆ ಪತ್ರ ಅಂತ ಕರಿತೀವಿ, ಪಾಠದ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳು ರಜೆ ಪತ್ರವನ್ನು ಬರೆಯುವುದನ್ನು ಕಲಿತುಕೊಳ್ತಾರೆ। ಹಾಗಾದ್ರೆ ಮುಂದೆ ಪಾಠದಲ್ಲಿ ಇರ್ತಕ್ಕಂತ ಹೊಸ ಪದಗಳಿದ್ದಾವೆ, ಸೊ ಯಾವೆಲ್ಲ ಹೊಸ ಪದಗಳಿದ್ದಾವೆ ನೀವು ಯಾವೆಲ್ಲ ನೆನಪಿಟ್ಕೊಳ್ಬೇಕು ಅದನ್ನು ಕೂಡ ಹೇಳ್ತೀನಿ ನೋಡುವ। ಮೊದಲನೇದಾಗಿ ಪ್ರೇಷಕ್ ಅಂತ ಇದೆ। ಓಕೆ,
ಸೊ ಪ್ರೇಷಕ್ ಅಂದ್ರೆ ಏನಪ್ಪ ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಸೆಂಡರ್ ಅಂತ ಕರಿತೀವಿ. ಸೊ ಕನ್ನಡದಲ್ಲಿ ಕಳುಹಿಸುವವರು, ಭೇಜನೆ ವಾಲ. ಓಕೆ, ಎರಡನೇದು ಆದರಣೀಯ ಇದೆ. ಆದರಣೀಯ ಅಂದ್ರೆ ಗೌರವ್, ಸಮ್ಮಾನಕ್ಕೆ ಯೋಗ್ಯ. ಗೌರವ ಅಂದ್ರೆ ಸಮ್ಮಾನಕ್ಕೆ ಯೋಗ್ಯವಾಗಿರ್ತಕ್ಕಂಥವ್ರನ್ನ ನಾವು ಏನಂತ ಕರಿತೀವಿ, ಆದರಣೀಯ ಅಂತ ಕರಿತೀವಿ. ಉಪರ್ಯುಕ್ತ ಅಂತ ಇದೆ, ಆಸ್ ಅಬವ್ ಅಂತೀವಿ, ಅಂದ್ರೆ ಮೇಲ್ ಕಾಣಿಸಿದ. ಉಪರ್ ಕಹಾ ಗಯಾ, ಓಕೆ, ಮೇಲ್ ಕಾಣಿಸಿದ. ನೆಕ್ಸ್ಟ್ ಇರ್ತಕ್ಕಂಥದ್ದು ನಿವೇದನ್, ಪ್ರಾರ್ಥನಾ, ರಿಕ್ವೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಶಾದಿ ಅಂದ್ರೆ ವಿವಾಹ, ಮದುವೆ. ಕೃಪಾ ಅಂದ್ರೆ ದಯಾ, ಕೃಪೆ ಅಂತ ಕರಿತೀವಿ. ಲಾಸ್ಟ್ ನಲ್ಲಿ ಇರ್ತಕ್ಕಂಥದ್ದು ಅಭಿಭಾವಕ್ ಅಂತ ಇದೆ. ಓಕೆ, ಸೊ ಅಭಿಭಾವಕ್ ಅಂದ್ರೆ ಏನಪ್ಪ ಅಂದ್ರೆ ಪಾಲಕರು, ಪೋಷಕರು, ದೇಖ್ಭಾಲ್ ಕರ್ನೆ ವಾಲ. ಸೊ ತಾಯಿ ತಂದೆ ಹೊರತಾಗಿರ್ತಾರಲ್ಲ, ಅವ್ರಿಗೆ ಏನಂತ ಕರಿತೀವಿ ನಾವು, ಪೋಷಕರು ಅಂತ ಕರಿತೀವಿ. ಪೋಷಣೆಯನ್ನ ಮಾಡ್ತಕ್ಕಂಥವ್ರು, ರಕ್ಷಾ ಕರ್ನೆ ವಾಲ, ಅವರ ಒಂದು ರಕ್ಷಣೆಯನ್ನ ಮಾಡ್ತಕ್ಕಂಥವ್ರಿಗೆ ಏನಂತೀವಿ, ಅಭಿಭಾವಕ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಫಸ್ಟ್ ಆಫ್ ಆಲ್, ಪ್ರೇಷಕ್ ಅಂದ್ರೆ ಭೇಜನೆ ವಾಲ, ಆದರಣೀಯ ಅಂದ್ರೆ ಗೌರವ್, ಆಮೇಲೆ ಉಪರ್ಯುಕ್ತ ಅಂತಂದ್ರೆ ಉಪರ್ ಕಹಾ ಗಯಾ, ನಿವೇದನ್ ಅಂದ್ರೆ ಪ್ರಾರ್ಥನಾ, ಶಾದಿ ಅಂದ್ರೆ ವಿವಾಹ, ಕೃಪಾ ಅಂದ್ರೆ ದಯಾ, ಅಭಿಭಾವಕ್ ಅಂದ್ರೆ ದೇಖ್ಭಾಲ್ ಕರ್ನೆ ವಾಲ. ಇವಿದ್ದು ಈ ಪಾಠದಲ್ಲಿರ್ತಕ್ಕಂಥ ಒಂದು ಹೊಸ ಪದಗಳು. ಓಕೆ, ಸೊ ಮುಂದೆ ನಾವು ವಿದ್ಯಾರ್ಥಿಗಳೇ ಪಾಠವನ್ನ ಓದಲಿಕ್ಕೆ ಪ್ರಾರಂಭವನ್ನ ಮಾಡೋಣ, ಆದರ್ಶ ವಾಚನವನ್ನ ಮಾಡೋಣ. ಓಕೆ, ಅದಾದ ನಂತರ ಪಾಠದ ಸರಳವಾಗಿರ್ತಕ್ಕಂಥ ವಿವರಣೆಯನ್ನ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಮೊದಲೇದಾಗಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ, ಸ್ವರಭಾರ ಆಗಿರ್ಬೋದು, ಧ್ವನಿಯ ಏರಿಳಿತ ಆಗಿರ್ಬೋದು, ವಿರಾಮ ಚಿಹ್ನೆಗಳನ್ನ ಗಮನಿಸ್ತಾ ನಾನು ಏನ್ ಮಾಡ್ತೀನಿ, ಓದುತ್ತೀನಿ. ಈ ತರನಾಗಿ ಓದುವ ಕೌಶಲ್ಯಗಳನ್ನ ತಾವುಗಳು ಕೂಡ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರೂಢಿಸಿಕೊಳ್ಳಬೇಕು. ಓಕೆ, ಪ್ರಾರಂಭ ಮಾಡ್ತೀನಿ ಪಾಠದ ಆದರ್ಶ ಓದು. ದಿನಾಂಕ 30 ಅಕ್ಟೋಬರ್ 17. ಪ್ರೇಷಕ್ ಸುಧಾ, 8ವಿ ಕಕ್ಷಾ, ಸರ್ಕಾರಿ ಹೈಸ್ಕೂಲ್, ಮೈಸೂರು, 5700020. ಸೇವಾಮೆ, ಕಕ್ಷಾ ಅಧ್ಯಾಪಕ, ಸರ್ಕಾರಿ ಹೈಸ್ಕೂಲ್, ಮೈಸೂರು, 5700020. ಆದರಣೀಯ ಮಹೋದಯ, ವಿಷಯ ತೀನ್ ದಿನ ಕಿ ಛುಟ್ಟಿ ಕಿ ಪ್ರಾರ್ಥನಾ ಹೇತು. ಉಪರ್ಯುಕ್ತ ವಿಷಯ ಕೆ ಸಂಬಂಧ ಮೇ ಆಪ್ಸೆ ನಿವೇದನ್ ಹೇ ಕಿ ದಿನಾಂಕ 4/10/17 ಸೆ ದಿನಾಂಕ 6/10/17 ತಕ್ ಮುಜೆ ಅಪ್ನೆ ಭಾಯ್ ಕಿ ಶಾದಿ ಮೇ ಭಾಗ್ ಲೇನೆ ಕೆ ಲಿಯೆ ಬೆಂಗಳೂರು ಜಾನಾ ಹೇ, ಇಸ್ಲಿಯೆ ಮೈ ವಿದ್ಯಾಲಯ ನಹಿ ಆ ಸಕ್ತಿ, ಅತಃ ಆಪ್ಸೆ ಪ್ರಾರ್ಥನಾ ಕರ್ತಿ ಹೂ ಕಿ ಇನ್ ತೀನ್ ದಿನೋ ಕಿ ಛುಟ್ಟಿ ದೇನೆ ಕಿ ಕೃಪಾ ಕರೆ. ಧನ್ಯವಾದ ಸಹಿತ ಅಭಿಭಾವಕ್ ಕೆ ಹಸ್ತಾಕ್ಷರ್, ಆಪ್ಕಿ ಆಜ್ಞಾಕಾರಿ ಛಾತ್ರ ಸುಧಾ. ಸೊ ಈ ತರ ನೀವುಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ, ಓದುವಾಗ ಲೇಖನ ಚಿಹ್ನೆಗಳನ್ನ ಗಮನಿಸಬೇಕು, ಸ್ವರಭಾರವನ್ನ ಮಾಡಬೇಕು. ಸ್ವರಭಾರ ಅಂದ್ರೆ ಹೃಸ್ವಸ್ವರ, ದೀರ್ಘಸ್ವರ, ಅಲ್ಪಪ್ರಾಣ, ಮಹಾಪ್ರಾಣಗಳನ್ನ ಅದ್ರಿಗೆ ಉಚ್ಚಾರಣೆಗೆ ತಕ್ಕಂತೆ ನೀವು ಏನ್ ಮಾಡ್ಬೇಕು, ಉಚ್ಚಾರಣೆಯನ್ನ, ಪ್ರೊನೌನ್ಸಿಯೇಷನ್ ಅನ್ನ ಮಾಡಬೇಕು. ಜೊತೆಗೆ ವಿರಾಮ ಚಿಹ್ನೆ, ಸ್ವರಭಾರ, ಧ್ವನಿಯ ಏರಿಳಿತವನ್ನ ಒಂದು ಇಂಟೋನೇಷನ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಓದ್ಬೇಕು. ಇಂಥ ಓದನ್ನ ನಾವೇನಂತ ಕರಿತೀವಿ, ಆದರ್ಶ ಓದು ಅಂತ ಕರಿತೀವಿ. ಸೊ ಪಾಠವನ್ನು ಶುರು ಮಾಡೋಣ. ನಾವು ಆಲ್ರೆಡಿ ಏನು ಮಾಡಿದ್ದೀವಪ್ಪ ಅಂದರೆ ಆದರ್ಶ ವಾಚನವನ್ನು ಮಾಡಿಕೊಂಡು ಬಂದಿದ್ದೀವಿ. ಸೊ ಇನ್ನು ಸೊ ಪಾಠದ ಮೊದಲಿಗೆ ಏನಿದೆ ಅಂತಂದರೆ, ಇದರಲ್ಲಿ ಸೊ ದಿನಾಂಕವನ್ನು ಕೊಟ್ಟಿದ್ದಾರೆ. ಆ ದಿನಾಂಕದಲ್ಲಿ ಸೊ ತಾವುಗಳು ಎಷ್ಟಿದೆ, 3 ಅಕ್ಟೋಬರ್ 2017 ಅಂತಕ್ಕಂಥ ಈ ಪತ್ರವನ್ನು ಏನು ಮಾಡಿದ್ದಾರೆ, ಈ ದಿನಾಂಕದಿಂದ ಬರೆದಿದ್ದಾರೆ. ಎಷ್ಟು? 3 ಅಕ್ಟೋಬರ್ 2017. ಇನ್ನು ಮುಂದೆ ಪ್ರೇಷಕ್ ಅಂತ ಇದೆ. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ಪ್ರೇಷಕ್ ಅಂದ್ರೆ ಏನಪ್ಪ ಅಂದ್ರೆ ಪತ್ರ ಕಳುಹಿಸುವವರು, ಸೆಂಡರ್ ಅಂತ ಕರಿತೀವಿ. ಪತ್ರ ಯಾರು ಕಳಿಸ್ತಾರಲ್ಲ ಅವ್ರಿಗೆ ಏನಂತೀವಿ, ಪ್ರೇಷಕ್ ಅಂತ ಕರಿತೀವಿ. ಹಾಗಾದ್ರೆ ಈ ಪತ್ರವನ್ನ ಯಾರು ಕಳಿಸ್ತಾ ಇದ್ದಾರೆ, ಯಾರು ಬರಿತಾ ಇದ್ದಾರೆ ಅಂದ್ರೆ, ಸುಧಾ ಬರಿತಾ ಇದ್ದಾಳೆ, 8ವಿ ಕಕ್ಷಾ, ಆಕೆ 8ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ, ಸರ್ಕಾರಿ ಹೈಸ್ಕೂಲ್, ಮೈಸೂರು, 5700020. ಆಕೆ ಸುಧಾ 8ನೇ ತರಗತಿಯಲ್ಲಿ ಸರ್ಕಾರಿ ಹೈಸ್ಕೂಲ್ ಮೈಸೂರಿನಲ್ಲಿ ಏನ್ ಮಾಡ್ತಾ ಇದ್ದಾಳೆ, ವ್ಯಾಸಂಗವನ್ನ ಮಾಡ್ತಾ ಇದ್ದಾಳೆ. ಇದು ರಜೆ ಚೀಟಿಯನ್ನ ಬರೀತಕ್ಕಂತ ಒಂದು ನಿಯಮವನ್ನ ತಾವುಗಳು ಕೂಡ ನೆನಪಿಟ್ಕೊಳ್ಬೇಕು. ಮೊದಲು ಈ ಕಡೆ ಏನ್ ಬರೀತೀರಿ, ದಿನಾಂಕವನ್ನ ಬರೀತೀರಿ. ಸೊ ದಿನಾಂಕ ಬರದ ನಂತರ ಈ ಕಡೆ ಏನ್ ಬರೀತೀರಿ, ಪ್ರೇಷಕ್ ಅಂದ್ರೆ ಪತ್ರವನ್ನ ಕಳುಹಿಸುವವರು. ಓಕೆ, ಪತ್ರ ಭೇಜನೆ ವಾಲ, ಪತ್ರವನ್ನ ಕಳಿಸ್ತಕ್ಕಂಥವ್ರು, ಸೆಂಡರ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮ್ಮ ಹೆಸರುಗಳನ್ನ ಬರೀತೀರಿ, ನಿಮ್ಮ ತರಗತಿ, ನಿಮ್ಮ ಶಾಲೆ ಹೆಸರನ್ನು ಕೂಡ ತಾವುಗಳು ಬರಿಬೇಕು. ಇನ್ನು ಮುಂದೆ ಪಾಠದಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸೇವಾಮೆ. ಸೇವಾಮೆ ಅಂದ್ರೆ ಏನಪ್ಪ ಅಂದ್ರೆ ಪತ್ರಕ್ಕೂ ಪ್ರಾಣೇವಾಲ, ಟು ಅಡ್ರೆಸ್ ಅಂತ ಕರಿತೀವಿ ಇವರಿಗೆ. ಸೊ ಸುಧಾ ಯಾರಿಗೆ ಪತ್ರ ಬರಿತಾ ಇದ್ದಾಳೆ, ಕಕ್ಷಾ ಅಧ್ಯಾಪಕ ಅಂದ್ರೆ ತರಗತಿ ಶಿಕ್ಷಕರು, ಸರ್ಕಾರಿ ಹೈಸ್ಕೂಲ್ ಮೈಸೂರು,
570020 ಅಕೇನ್ ಮಾಡಕತ್ತಿದಾಳು ಅವರ ಕ್ಲಾಸ್ ಟೀಚರ್ ಗೆ ಪತ್ರವನ್ನ ಬರೀತಾ ಇದ್ದಾಳೆ ಸರ್ಕಾರಿ ಹೈಸ್ಕೂಲ್ ಮೈಸೂರು ಇದನ್ನ ನೀವು ರಜೆ ಚೀಟಿಯನ್ನು ಬರೆಯುವತ್ನಾಗ ಈ ಲೈನ್ ಅಷ್ಟ ನೀವು ಏನ್ ಮಾಡಬೇಕು ನೆನಪಲ್ಲಿ ಇಟ್ಕೊಳ್ಬೇಕು ನಿಮಗೆ ಕ್ವಶನ್ ಕೊಡ್ತಾರೆ ಸೊ ಬರೀ ರಜೆ ಚೀಟಿ ಬರೀರಿ ಅಂತಂದ್ರೆ ಪ್ರಧಾನಾಧ್ಯಾಪಕಿಗೆ ಬರೆಯೋದು ಅಥವಾ ತರಗತಿ ಶಿಕ್ಷಕರಿಗೆ ಯಾರಿಗೆ ಬರೀರಿ ಅಂತ ಕೇಳ್ತಾರಲ್ಲ ಅದನ್ನ ತಿಳ್ಕೊಂಡು ನೀವು ಪತ್ರವನ್ನ ಬರೀಬೇಕಾಗಿರ್ತಕ್ಕಂಥದ್ದು ಓಕೆ ಸೊ ಕೆಲವೊಂದ್ಸರಿ ಪ್ರಧಾನಾಧ್ಯಾಪಕೋ ಲಿಖಿ ಅಂತ ಕರೀತಾರೆ ಹೆಡ್ ಮಾಸ್ಟರ್ ಇಲ್ಲಿ ನೀವು ಪ್ರಧಾನಾಧ್ಯಾಪಕವನ್ನ ಬರೀಬೇಕು ಸೊ ಇದು ಪತ್ರವನ್ನ ಬರೀತಕ್ಕಂಥ ದಿನಾಂಕ ಪತ್ರ ಕಳುಹಿಸುವವರು ಆಮೇಲೆ ಪತ್ರವನ್ನ ಪಡೆಯುವವರು ಸೊ ಮುಂದೆ ಪತ್ರದಲ್ಲಿ ಇರ್ತಕ್ಕಂಥ ಮತ್ ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ ಸೊ ಈ ಕಡೆ ಏನಪ್ಪಾ ಅಂದ್ರೆ ಸುಧಾ ಸರ್ಕಾರಿ ಹೈಸ್ಕೂಲ್ ಮೈಸೂರಿನಲ್ಲಿ 8ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಈಕೆ ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ರಜೆ ಚೀಟಿಯನ್ನು ಬರೀತಾ ಇದ್ದಾಳೆ ಯಾರಿಗೆ ಕಕ್ಷಾ ಅಧ್ಯಾಪಕ ತರಗತಿ ಶಿಕ್ಷಕರಿಗೆ ಇದೆ ಆಮೇಲೆ ಮುಂದೆ ಆದರಣೀಯ ಮಹೋದಯ ಇದು ಸಂಬೋಧನ ಅಂತ ಕರೀತಾರೆ ಏನಂತಾರೆ ಸಂಬೋಧನ ಸೊ ಆದರಣೀಯ ಮಹೋದಯ ಅಂದ್ರೆ ರಿಸ್ಪೆಕ್ಟೆಡ್ ಸರ್ ಇಲ್ಲಿ ಬರ್ದಿದ್ದಾರೆ ವಿಷಯ ಏನೈತೆ ಇದು ತೀನ್ ದಿನ ಕಿ ಚುಟ್ಟಿ ಕಿ ಪ್ರಾರ್ಥನಾ ಹೇತು ಹೇತು ಅಂದ್ರೆ ರಿಗಾರ್ಡಿಂಗ್ ಕುರಿತು ಅಂತ ಕನ್ನಡದಲ್ಲಿ ನಾವು ಕರಿತೀವಿ ಏನಂತೀವಿ ಕುರಿತು ರಿಗಾರ್ಡಿಂಗ್ ಮೂರು ದಿನಗಳ ರಜೆ ಕೋರಿ ಪ್ರಾರ್ಥನಾ ಪ್ರಾರ್ಥನಾ ಅಂತ ಹೇಳ್ತೀವಿ ಏನ್ ಬರ್ದಿದ್ದಾರೆ ಉಪರ್ಯುಕ್ತ ವಿಷಯಕ್ಕೆ ಸಂಬಂಧ ಮೇ ಆಪ್ಸೆ ನಿವೇದನ ಅಂದ್ರೆ ಪ್ರಾರ್ಥನೆ ಸೊ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 4/10/2017 ಸೆ ನೆನಪಿಟ್ಕೊಡ್ರಿ ರಜೆ ಚೀಟಿ ಒಂದ್ ದಿವಸ ಅಡ್ವಾನ್ಸ್ ಕೊಡ್ಬೇಕು ಆಕಿ 3:10 ರಜೆ ಚೀಟಿಯನ್ನು ಬರಿತಾ ಇದ್ದಾಳೆ ಎಲ್ಲಿಂದ ರಜೆ ಬಿಡ್ತಾ ಇದ್ದಾಳೆ 4:10 ಅಂದ್ರೆ ಒಂದು ದಿನ ನೀವು ಮುಂಚಿತವಾಗಿ ಕೊಡಬೇಕು 4/10/2017 ಸೆ 6/10/2017 ತಕ್ ಮುಜೆ ಅಪ್ನೆ ಭಾಯಿ ಕಿ ಶಾದಿ ಮೇ ಭಾಗ್ ಲೇನೆ ಕೆ ಲಿಯೆ ಬೆಂಗಳೂರು ಜಾನಾ ಹೇ ಆಕೆ ಹೇಳ್ತಾ ಇದ್ದಾಳೆ ಏನು 4/10/2017 6/10/2017 ನನ್ನ ಸಹೋದರನ ಮದುವೆಯಲ್ಲಿ ಭಾಗವಹಿಸುವ ಸಲುವಾಗಿ ನಾ ಎಲ್ಲಿಗೆ ಹೋಗಕ್ಕಿದ್ದೀನಿ ಬೆಂಗಳೂರು ಹೋಗಬೇಕಾಗಿದೆ ಇಸ್ಲಿಯೇ ಮೈ ವಿದ್ಯಾಲಯ ನಹಿ ಆಸಕ್ತಿ ಈ ಕಾರಣಕ್ಕಾಗಿ ನಾನು ಶಾಲೆಗೆ ಬರಲು ಆಗುವುದಿಲ್ಲ ಅತಃ ಆದ ಕಾರಣ ಆಪ್ಸೆ ಪ್ರಾರ್ಥನಾ ಕರ್ತಿ ಹೂ ಕಿ ಇನ್ ತೀನ್ ದಿನೋ ಕಿ ಚುಟ್ಟಿ ದೇನೆ ಕಿ ಕೃಪಾ ಕರೆ ಅದಕ್ಕಾಗಿ ನಾ ಏನ್ ಮಾಡ್ತೀನಿ ನೀ ಮೂರು ದಿನಗಳ ರಜೆ ಕೋರಿ ಮಂಜೂರು ಮಾಡ್ಬೇಕಂತ ನಾ ನಿಮ್ಮಲ್ಲಿ ಏನ್ ಮಾಡ್ತಾ ಇದ್ದೀನಿ ವಿನಂತಿಸಿಕೊಳ್ತಾ ಇದ್ದೀನಿ ಅಂತ ಏನ್ ಮಾಡ್ತಾಳೆ ಈ ಸುಧಾ ಪತ್ರವನ್ನ ಬರಿತಾ ಇದ್ದಾಳೆ ಸೊ ಇದನ್ನ ಪತ್ರದ ಕಲೆವರ್ ಅಂತ ಕರಿತೀವಿ ಏನಂತೀವಿ ಪತ್ರದ ಕಲೆವರ್ ಲೆಟರ್ ಆಫ್ ದ ಬಾಡಿ ಪತ್ರದ ಮುಖ್ಯವಾದ ಭಾಗ ಓಕೆ ಇಲ್ಲಿ ಮೇಲೆ ಮೂರು ದಿನ ಅಂತ ಕೊಟ್ಟಿದ್ದಾಳೆ ಸೊ ಅದು ಮೂರು ದಿನ ತಾರೀಕನ್ನ ಹಾಕಿ ಬರ್ದಿದ್ದಾಳೆ ಕಾರಣವನ್ನು ಸಹಿತ ಕೊಟ್ಟಿದ್ದಾಳೆ ಸಹೋದರನ ಮದುವೆಯಲ್ಲಿ ಭಾಗವಹಿಸುವ ಸಲುವಾಗಿ ಅಂತ ಆಮೇಲೆ ಲಾಸ್ಟ್ ಇಲ್ಲಿ ಈ ತರನಾಗಿ ಪತ್ರವನ್ನ ಮುಗಿಸ್ಬೇಕು ಏನಪ್ಪಾ ಅಂದ್ರೆ ಧನ್ಯವಾದ ಸಹಿತ ಧನ್ಯವಾದಗಳೊಂದಿಗೆ ಥ್ಯಾಂಕಿಂಗ್ ಯು ಅಂತ ಬರೀತಿರಲ್ಲ ಅದು ಆಮೇಲೆ ಈ ರಜೆ ಚೀಟಿ ಇರೋದ್ರಿಂದ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಪೇರೆಂಟ್ಸ್ಗಳನ್ನ ಓಕೆ ಪಾಲಕರ ಸಹಿಯನ್ನ ಸಹಿತ ಅದಕ್ಕೆ ಏನ್ ಮಾಡ್ಬೇಕು ಮಾಡಿಸ್ಬೇಕು ಅಭಿಭಾವಕ್ಕೆ ಹಸ್ತಾಕ್ಷರ ಅಂದ್ರೆ ಪಾಲಕರ ಸಹಿ ಆಮೇಲೆ ಈ ಕಡೆ ಇರ್ತಕ್ಕಂಥದ್ದು ಆಪ್ಕಿ ಆಜ್ಞಾಕಾರಿ ಛಾತ್ರ ಸೊ ಛಾತ್ರ ಅನ್ನತಕ್ಕಂಥದ್ದು ಬಾಲಕಿ ಓಕೆ ಛಾತ್ರ ಅಂದ್ರ ಹುಡುಗ ಬಾಲಕ ಆಮೇಲೆ ನಿಮ್ಮ ಆಜ್ಞಾಧಾರಕ ಅಂತ ಯುವರ್ಸ್ ಒಬಿಡಿಯಂಟ್ಲಿ ಅಂತಾರಲ್ಲ ಅದು ಬರೋದು ಸೊ ಮತ್ತೆ ಏನ್ ಮಾಡಿದ್ದಾಳೆ ಸುಧಾ ಅಂತಕ್ಕಂಥ ಹೆಸರನ್ನ ಬರೆದಿದ್ದಾಳೆ ಇದೇ ತನಗೆ ನೀವುಗಳು ಸಹಿತ ಪತ್ರವನ್ನು ಏನ್ ಮಾಡ್ಬೇಕಪ್ಪ ಅಂದ್ರೆ ಬರಿಬೇಕು ರಜೆ ಚೀಟಿಯನ್ನ ಬರಿತಕ್ಕಂಥ ಕೌಶಲವನ್ನು ತಿಳ್ಕೊಳ್ಬೇಕು ಓಕೆ ಸೊ ಒಂದ್ಸರಿ ನೋಡ್ಕೊಂಡು ಬರೋಣ ಇನ್ನೊಂದು ಸಾರಿ ನಿಮ್ಗೆ ಬ್ರೀಫ್ ಆಗಿ ಹೇಳಿಕೆ ಪ್ರಯತ್ನವನ್ನ ಮಾಡ್ತೀನಿ ಸುಧಾ ಯಾವ ತಾರೀಕಿನಿಂದ ಪತ್ರವನ್ನು ಬರಿತಾ ಇದ್ದಾಳೆ 3/10/2017 ಪತ್ರವನ್ನು ಬರಿತಾ ಇದ್ದಾಳೆ ಪತ್ರ ಪ್ರಾರಂಭ ಮಾಡಬೇಕಾದ್ರೆ ಈ ಕಡೆ ದಿನಾಂಕವನ್ನು ಬರೀತೀರಿ ಆಮೇಲೆ ಪ್ರೇಷಕ ಅಂದ್ರೆ ಏನು ಪತ್ರವನ್ನು ಕಳುಹಿಸುವವರು ಸೊ ಪತ್ರವನ್ನು ಯಾರು ಕಳಿಸ್ತಾ ಇದ್ದಾರೆ ಸುಧಾ ಕಳಿಸ್ತಾ ಇದ್ದಾಳೆ 8ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಸರ್ಕಾರಿ ಹೈಸ್ಕೂಲ್ ಮೈಸೂರಿನಲ್ಲಿ ಓದ್ತಾ ಇದ್ದಾಳೆ ಈ ತನ್ನಾಗಿ ಸಂಪೂರ್ಣವಾಗಿರ್ತಕ್ಕಂಥ ವಿಳಾಸ ಪಿನ್ ಕೋಡ್ ಸಹಿತ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಬರಿಬೇಕು ಆಮೇಲೆ ಒಂದು ಸಾಲ್ ಬಿಟ್ಟು ಸೇವಾಮಿ ಪತ್ರವನ್ನು ಕಳಿಸ್ತಕ್ಕಂಥ ವಿಳಾಸವನ್ನು ಬರೀತೀರಿ ಸೊ ಆಕೆ ಯಾರಿಗೆ ಪತ್ರವನ್ನು ಬರಿತಾ ಇದ್ದಾಳೆ ಕಕ್ಷಾ ಅಧ್ಯಾಪಕ ತರಗತಿ ಶಿಕ್ಷಕರಿಗೆ ಪತ್ರವನ್ನು ಬರಿತಾ ಇದ್ದಾಳೆ ಸರ್ಕಾರಿ ಹೈಸ್ಕೂಲ್ ಮೈಸೂರು ಪತ್ರವನ್ನು ಬರೆಯುವವರು ಪತ್ರವನ್ನು ಯಾರಿಗೆ ನಾವು ಕಳಿಸ್ಬೇಕಾಗಿದೆ ಅವರ ಒಂದು ಇಲ್ಲಿ ಪತ್ರವನ್ನು ಬರೆದ ನಂತರ ಇಲ್ಲಿ ಸಂಬೋಧನೆಯನ್ನು ಕೊಡಬೇಕು ರಿಸ್ಪೆಕ್ಟೆಡ್ ಸರ್ ಆಮೇಲೆ ಪತ್ರದ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಸಂಕ್ಷಿಪ್ತವಾಗಿ ಆಕೆಗೆ ಬರ್ದಿದ್ದಾಳೆ ಏನು ತೀನ್ ದಿನಕ್ಕೆ ಚುಟ್ಟಿಗೆ ಪ್ರಾರ್ಥನೆ ಇತ್ತು 3 ದಿನಗಳ ರಜೆ ಕೋರಿ ವಿನಂತಿ ಅರ್ಜಿ ಅಂತ ಏನ್ ಮಾಡಿದ್ದಾಳೆ ಬರ್ದಿದ್ದಾಳೆ ಆಮೇಲೆ ಇಲ್ಲಿ ಪತ್ರದ ಮುಖ್ಯವಾಗಿರ್ತಕ್ಕಂಥ ಭಾಗದಲ್ಲಿ ವಿಷಯವನ್ನು ತಾವೇನು ಮಾಡಬೇಕು ಮಂಡನೆಯನ್ನು ಮಾಡಬೇಕು ಏನದು ಉಪರ್ಯುಕ್ತ ವಿಷಯಕ್ಕೆ ಸಂಬಂಧ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ 4/10/2017 6/10/2017 ನನ್ನ ಸಹೋದರನ ಮದುವೆಯ ಕಾರಣ ನಾನು ಭಾಗವಹಿಸಲು ಬೆಂಗಳೂರು ಹೋಗಬೇಕಾಗಿದೆ ಆದ ಕಾರಣ ನಾನು ಶಾಲೆಗೆ ಬರಲು ಆಗುವುದಿಲ್ಲ ಅತಃ ಆದ್ದರಿಂದ ನನಗೆ
ವಿನಂತಿ ಇದೆ ಅಂದ್ರೆ ಏನು ಈ 3 ದಿನಗಳ ತಾವು ಏನ್ ಮಾಡಬೇಕು ನನಗೆ ರಜೆಯನ್ನು ಕೊಡಬೇಕು ಅಂತಕ್ಕಂತ ಒಂದು ವಿನಂತಿಯನ್ನ ಯಾರು ಮಾಡ್ತಾ ಇದ್ದಾರೆ ಸುಧಾ ಮಾಡ್ತಾ ಇದ್ದಾರೆ ಇದನ್ನೇ ನಾವು ಏನಂತ ಕರಿತೀವಿ ಪತ್ರಿಕಾ ಮುಖ್ಯ ಭಾಗ ಪತ್ರಿಕಾ ಕಲೆಯವರ್ ಅಂತ ಕರಿತೀವಿ 5 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಇದು 5 ಮಾರ್ಕ್ಸ್ಗೆ SSLCಯಲ್ಲಿನೂ ಕೂಡ ಕೇಳ್ತಾರೆ 9th ಗೂ ಕೇಳ್ತಾರೆ ಆದ ಕಾರಣ ಈ ಒಂದು ಪತ್ರದ ನಮೂನೆಯನ್ನು ತಾವು ಬಹಳಷ್ಟು ಅಚ್ಚುಕಟ್ಟಾಗಿ ಅಭ್ಯಾಸವನ್ನು ಮಾಡಿದ್ದೇ ಆದರೆ ನಿಶ್ಚಿತವಾಗಿ ಅಂಕಗಳನ್ನು ಗಳಿಸಬಹುದು ಕಡೆಗೆ ಹೇಳ್ತೀವಿ ಸಮಾಪನ ಮಾಡತಕ್ಕಂಥದ್ದಲ್ಲಿ ಮುಕ್ತಾಯದಲ್ಲಿ ಧನ್ಯವಾದ ಸಹಿತ ಓಕೆ ಸೊ ಹೇಳ್ತಿರಲ್ಲ ನೀವು ಪಾರಿವಾರಿಕ ಪತ್ರವನ್ನು ಬರೆಯುವಾಗ ತಂದೆ ತಾಯಿಗೆ ನಮಸ್ಕಾರ ಉಳಿದವರೆಲ್ಲರಿಗೆ ಒಂದು ಪ್ರೀತಿ ಅಂತ ಸೊ ಇಲ್ಲಿನೂ ಕೂಡ ಧನ್ಯವಾದ ಸಹಿತ ಥ್ಯಾಂಕಿಂಗು ಅಂತ ಬರೀತೀರಿ ಆಮೇಲೆ ಲಾಸ್ಟ್ ಅಭಿಭಾವಕ್ಕೆ ಹಸ್ತಾಕ್ಷರ್ ಕಡೆಗೆ ಏನು ಮಾಡಬೇಕಪ್ಪ ಅಂದರೆ ಈ ಕಡೆ ನಿಮ್ಮ ಪಾಲಕರ ಸಹಿಯನ್ನು ಒಂದು ಕಡೆ ಏನು ಮಾಡಬೇಕು ತಗೋಬೇಕು ಆಮೇಲೆ ಈ ಕಡೆ ಏನು ಮಾಡಬೇಕು ಆಪ್ಕಿ ಆಜ್ಞಾಕಾರಿ ಛಾತ್ರ ತಮ್ಮ ಒಂದು ಆಜ್ಞಾಧಾರಕ ವಿದ್ಯಾರ್ಥಿನಿ ಯಾರು ಸುಧಾ ಸೊ ಇಷ್ಟು ಬರೆದ್ರೆ ಏನಪ್ಪ ಅಂತಂದರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ ಸೊ ಇಷ್ಟು ಪ್ರೇಷಕ್ ಮತ್ತು ಸೇವಾಮೆಗೆ 1 ಅಂಕ ಇರುತ್ತೆ ಆಮೇಲೆ ಇದಕ್ಕೆ 2 ಅಂಕ ಇರುತ್ತೆ ಲಾಸ್ಟಿಗೆ 1 ಅಂಕ ಇರುತ್ತೆ ಸೊ ಏನೆಲ್ಲ ಒಂದು ಪತ್ರದ ಒಂದು ನಮೂನೆಯನ್ನು ಬಳಸಿದಾರಲ್ಲ ಅದಕ್ಕೆ 1 ಅಂಕ ಇರುತ್ತೆ ಸೊ ಈ ಥರನಾಗಿ ಟೋಟಲ್ ಎಷ್ಟು ಮಾರ್ಕ್ಸ್ ಕೊಡ್ತಾರಪ್ಪ ಅಂತಂದರೆ 5 ಮಾರ್ಕ್ಸ್ಗಳನ್ನು ನಿಮ್ಗೆ ಏನು ಮಾಡ್ತಾರೆ ಆ್ಯನುವಲ್ ಎಕ್ಸಾಮಿನೇಷನ್ಸ್ಗೆ ಕೊಡ್ತಾರೆ ಈಗಿನ ಹಿಡಿದ 8ನೇ ತರಗತಿಯಿಂದನೇ ಕೂಡ ನೀವು ಏನು ಮಾಡಬೇಕು ಪತ್ರವನ್ನು ಬರೀತಕ್ಕಂಥ ಇದೇ ನಮೂನೆಯಲ್ಲಿ ಬರೀತಕ್ಕಂಥ ಅಭ್ಯಾಸವನ್ನು ತಾವೇನು ಮಾಡಬೇಕು ಬಳಸಿ ಮಾಡಬೇಕು ಅಖಂಡ ಒಂದು ಕಡೆನೆ ನಿಬಂಧ ಬರೆದಂಗೆ ಬರೆಯುವಂಥದ್ದಲ್ಲ ಕತೆ ಬರೆದಾಗೆ ಈ ಕಡೆ ಮೇಲೆ ದಿನಾಂಕ ಹಾಕಬೇಕು ಪ್ರೇಷಕ್ ಹಾಕಬೇಕು ಸೇವಾಮೆ ಹಾಕಬೇಕು ಸಂಬೋಧನ ಕೊಡಬೇಕು ವಿಷಯವನ್ನು ಬರಿಬೇಕು ಪತ್ರದ ಮುಖ್ಯ ಭಾಗದಲ್ಲಿ ವಿಷಯವನ್ನು ತಾವು ಮಂಡನೆ ಮಾಡ್ತಕ್ಕಂಥದ್ದನ್ನು ಅಚ್ಚುಕಟ್ಟಾಗಿ ಸರಳ ಸ್ಪಷ್ಟವಾಗಿ ಬರಿತೀರಿ ಕಡೆಗೆ ಪತ್ರದ ಸಮಾಪನವನ್ನು ಮಾಡಿದರೆ ಇದು ಚುಟ್ಟಿ ಪತ್ರ ಆಯಿತು ಇದಿತ್ತು ಒಂದು ಚುಟ್ಟಿ ಪತ್ರ ಪಾಠದ ಒಂದು ಸಾರಾಂಶ ಚುಟ್ಟಿ ಪತ್ರ ಪಾಠವಾಹೆ ಅಬ್ ಹಮ್ ಚುಟ್ಟಿ ಪತ್ರ ಪಾಠ ಕೆ ಅಭ್ಯಾಸ ಕೆ ಗತಿವಿಧಿಯೋ ಪರ್ ಚರ್ಚಾ ಕರೆಂಗೆ ಔರ್ ಪಹಲೆ ಅಭ್ಯಾಸ ಹೇ ಔರ್ ಇಸ್ಮೇ ಪಹಲಾ ಗತಿವಿಧಿ ಹೇ ಬಚ್ಚೋ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ ಯಾಕಂದರೆ ಯಹಾಂ ಪರ್ ನಿಮ್ನಲಿಖಿತ ಪ್ರಶ್ನೆಗೆ ಆಪ್ಕೋ ಕಿತ್ನೇ ವಾಕ್ಯ ಮೇ ಉತ್ತರ ಲಿಖನಾ ಹೇ ಏಕ್ ವಾಕ್ಯ ಮೇ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನೋಡುವ ಪ್ರಶ್ನೆ ಮತ್ತು ಉತ್ತರ ಏನಿದೆ ಅಂತಕ್ಕಂಥದ್ದು ಸೊ ಮೊದಲ ಪ್ರಶ್ನೆ ಇದೆ ಚುಟ್ಟಿ ಪತ್ರ ಕೌನ್ ಲಿಖ ರಹಾ ಹೇ ಸೊ ರಜೆ ಚೀಟಿ ಯಾರು ಬರೀತಾ ಇದ್ದಾರೆ ಚುಟ್ಟಿ ಪತ್ರ ಸುಧಾ ಲಿಖ ರಹಿ ಹೇ ಉಸಿ ಪ್ರಕಾರ ದೂಸರಾ ಪ್ರಶ್ನೆ ಸುಧಾ ಚುಟ್ಟಿ ಪತ್ರ ಕಿಸ್ಕೋ ಲಿಖ ರಹಿ ಹೇ ಸುಧಾ ರಜೆ ಚೀಟಿ ಯಾರಿಗೆ ಬರೆಯುತ್ತಿದ್ದಾಳೆ ಅವ್ರ ಸುಧಾ ಚುಟ್ಟಿ ಪತ್ರ ಕಕ್ಷಾ ಅಧ್ಯಾಪಕೋ ಲಿಖ ರಹಿ ಹೇ ತೀಸರಾ ಪ್ರಶ್ನ ಹೇ ಸುಧಾ ಕಿತನೆ ದಿನೋ ಕಿ ಚುಟ್ಟಿ ಮಾಂಗ್ ರಹಿ ಹೇ ಅವ್ರ ಉತ್ತರ ಸುಧಾ 3 ದಿನೋ ಕಿ ಚುಟ್ಟಿ ಮಾಂಗ್ ರಹಿ ಹೇ ಚೌಥಾ ಪ್ರಶ್ನೆ ಹೇ ಸುಧಾ ಚುಟ್ಟಿ ಕ್ಯೂ ಮಾಂಗ್ ರಹಿ ಹೇ ಅವ್ರ ಉತ್ತರ ಭಾಯಿ ಕಿ ಶಾದಿ ಮೇ ಭಾಗ ಲೇನೆ ಕೆ ಕಾರಣ ಸುಧಾ ಚುಟ್ಟಿ ಮಾಂಗ್ ರಹಿ ಹೇ ಅಬ್ ಹೋ ಗಯೆ ಏಕ್ ವಾಕ್ಯ ಮೇ ಉತ್ತರ ಲಿಖನೆ ಕೆ ಲಿಯೆ ಪ್ರಶ್ನ ಔರ್ ಉತ್ತರ ಅಬ್ ಚಲೆಂಗೆ ದೂಸರಾ ಪ್ರಶ್ನ ಔರ್ ಉತ್ತರ ಕ್ಯಾ ಹೇ ಯಹಾಂ ಪರ್ ಹೇ ಮಾನ್ ಲೀಜಿಯೇ ಕಿ ಆಪ್ಕಿ ತಬಿಯತ್ ಠೀಕ್ ನಹಿ ಹೇ ನೀವು ಊಹಿಸಿಕೊಳ್ಳಿರಿ ಏನಂತಂದರೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಯಹಿ ಕಾರಣ ದೇಕರ್ 4 ದಿನೋ ಕಿ ಚುಟ್ಟಿ ಮಾಂಗ್ತೆ ಹೋಯೇ ಅಪ್ನೇ ಪ್ರಧಾನ ಅಧ್ಯಾಪಕೋ ಚುಟ್ಟಿ ಪತ್ರಲಿಕೆ ಇದೇ ಒಂದು ಕಾರಣವನ್ನು ಕೊಡ್ತಾ 4 ದಿನಗಳ ರಜೆಯ ಕೋರಿ ನಿಮ್ಮ ಶಾಲೆಯ ಪ್ರಧಾನ ಅಧ್ಯಾಪಕ ಅಂದರೆ ಮುಖ್ಯೋಪಾಧ್ಯಾಯರಿಗೆ ಒಂದು ರಜೆ ಚೀಟಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕಾರಣ ಇದೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅನಾರೋಗ್ಯದ ಕಾರಣ ಸೊ ಮೊದಲಿಗೆ ಏನು ಬರಿಬೇಕಪ್ಪ ಡೇಟ್ ಬರಿಬೇಕು ಸೊ ಇಲ್ಲಿ ಬರೆದಿದ್ದೀನಿ ಇವತ್ತಿನ ದಿನಾಂಕ 7/12/2020 ಯಾರು ಬರಿತಾ ಇದ್ದಾರೆ ಪ್ರೇಷಕ್ ಅಂದರೆ ಕಳುಹಿಸುವವರು ಸೋಮನಾಥ್ ಅಂತಕ್ಕಂಥದ್ದು 8ವಿ ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಹಾಸನ 20 ಇದು ಪತ್ರ ಕಳುಹಿಸುವವರು ಆಮೇಲೆ ಯಾರಿಗೆ ಕಳಿಸ್ತಾ ಇದ್ದೀವಿ ಸೇವಾಮೆ ಅವ್ರು ಹೇಳಿದ್ದಾರೆ ಪ್ರಧಾನಾಧ್ಯಾಪಕಿ ಬರೀರಿ ಅಂತ ಸೊ ಪ್ರಧಾನಾಧ್ಯಾಪಕ ಸರ್ಕಾರಿ ಹೈಸ್ಕೂಲ್ ಹಾಸನ 2-0 ಸೊ ನೆಕ್ಸ್ಟ್ ಆದರಣೀಯ ಮಹೋದಯ ಅಂತ ಹಾಕ್ತೀವಿ ಸೊ 4 ದಿನಕ್ಕೆ ಚುಟ್ಟಿಗೆ ಪ್ರಾರ್ಥನಾ ಹೇತು 4 ದಿನಗಳ ರಜೆ ಕೋರಿ ಅರ್ಜಿ ಉಪರ್ಯುಕ್ತ ವಿಷಯಕ್ಕೆ ಸಂಬಂಧಕ್ಕೆ ಆಪ್ಸೆ ನಿವೇದನ ಕಿ ದಿನಾಂಕ 8/12/2020 ದಿನಾಂಕ 11/12/2020 ತಕ್ ಮೇರಿ ತಬಿಯತ್ ಠೀಕ್ ನಹಿ ಹೇ ಇಸ್ ಕಾರಣ ಡಾಕ್ಟರ್ ಕಿ ಸಲಹಾ ಅನುಸಾರ ಮುಜೆ ಆರಾಮ ಕರ್ನಾ ಹೇ ಇಸ್ಲಿಯೇ ಮೈ ವಿದ್ಯಾಲಯ ನಹಿ ಆ ಸಕ್ತಾ ಅತಃ ಆಪ್ಸೆ ಪ್ರಾರ್ಥನಾ ಕರ್ತಾ ಹೂ ಕಿ ಇನ್ 3 ದಿನೋ ಕಿ ಚುಟ್ಟಿ ದೇನೆ ಕಿ ಕೃಪಾ ಕರೆ ಸಾರಿ ಯಹಾಂ ಪರ್ 4 ದಿನ ಹೋನಾ ಹೇ 4 ದಿನೋ ಕಿ ಚುಟ್ಟಿ ದೇನೆ ಕಿ ಕೃಪಾ ಕರೆ ಔರ್ ಅಂತ ಮೇ ಲಿಖನಾ ಹೇ ಧನ್ಯವಾದ ಸಹಿತ ಔರ್ ಅಭಿಭಾವಕ ಕೆ ಹಸ್ತಾಕ್ಷರ ಹೇ ಔರ್ ಆಪ್ಕಾ ಆಜ್ಞಾಕಾರಿ ಛಾತ್ರ ಸೋಮನಾಥ್ ಸೊ ಪತ್ರವನ್ನು ಯಾರಿಗೆ ಕಳಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಬರಿತೀವಿ ಅವರಿಗೆ ಸಂಬೋಧನ ವಿಷಯ ಕೊಟ್ಟಿದ್ದೀವಿ ಪತ್ರದ ಮುಖ್ಯ ಭಾಗದಲ್ಲಿ ಕಾರಣ ಮತ್ತು ವಿವರಣೆಗಳನ್ನು ಕೊಟ್ಟಿದ್ದೀವಿ ಸೊ ಪತ್ರದ ಕಡೆಯಲ್ಲಿರ್ತಕ್ಕಂಥ ಸಮಾಪನವನ್ನು ಮಾಡಿದ್ದೀವಿ ಸೊ ಇದಿತ್ತು ಆರೋಗ್ಯ ಸರಿ ಇಲ್ಲದ ಕಾರಣವನ್ನು ಕೊಡ್ತಾ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ರಜೆ ಚೀಟಿಯನ್ನು ಬರೀತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವ ಪ್ರಶ್ನೆ ಸಂಖ್ಯೆ 3 ಇದೆ
नीचे लिखे छुट्टी पत्र को क्रमानुसार लिखा गया है अली वंदु पत्र दा भागे वन्ना एन माड़ी दारा पांतंद्रे अदलु बदलु माड़ी कोट्टी दारे अदन्न सर्याद आर्डर दली एन माड़ बेका गितु बरे बेका गितु सो इले उत्तर वन्ने कोट्टी दीने सो मोदलिगे इरतक्कंतद्दु दिनांक बरीतक्कंतद्दु आमेले प्रेषक कळुहिसुववर विळासवन्न बरीतक्कंतद्दु सुधा आठवी कक्षा सरकारी हाईस्कूल मैसूरु 10 आमेले पत्र पड़ेवरु प्रधानाध्यापक सरकारी हाईस्कूल मैसूरु 10 मुंदे एन जोड़िसबेकागित्तु आदरणीय महोदय छुट्टी के लिए प्रार्थना हेतु अदाद नंतर पत्रद मुख्य भागदल्लिरतक्कंत उपर्युक्त विषय के संबंध के आपसे निवेदन है कि दिनांक 1/10/2017 से दिनांक 6/10/2017 तक मेरे भाई की शादी में भाग लेने के लिए बेंगलुरु जा रही हूँ, इसलिए मैं विद्यालय नहीं आ सकती। अतः आपसे प्रार्थना करती हूँ कि इन 6 दिनों की छुट्टी देने की कृपा करें। धन्यवाद सहित अभिभावक के हस्ताक्षर फिर आपकी आज्ञाकारी छात्रा सुधा। ಈ ತರನಾಗಿ ಪತ್ರದ ಮುಖ್ಯ ಭಾಗಗಳನ್ನು ಕತ್ತರಿಸಿ ಏನು ಮಾಡಿದ್ರಪ್ಪ ಅಂದರೆ ಮೇಲೆ ಕೆಳಗೆ ಮಾಡಿಕೊಟ್ಟಿದ್ರು, ಅದಲು ಬದಲು ಅದನ್ನು ಪತ್ರದ ಪ್ರಾರೂಪದಲ್ಲಿ ನಮೂನೆಯಲ್ಲಿ ತಾವು ಏನು ಮಾಡಬೇಕಾಗಿತ್ತು ಜೋಡಿಸಬೇಕಾಗಿತ್ತು. ಇದು ಇತ್ತು ಈ ಪ್ರಶ್ನೆಯ ಒಂದು ಉತ್ತರ. ಮುಂದಿನ ಒಂದು ಚಟುವಟಿಕೆಗೆ ಹೋಗೋಣ. ಶಬ್ದ ಅವ್ರ ಅರ್ಥ ಕಾ ಸಹಿ ಮಿಲಾನ್ ಕಿಯಾ ಗಯಾ ಹೇ. ಸೊ ಅಲ್ಲಿ ಒಂದು ಕಡೆ ಶಬ್ದ ಕೊಟ್ಟಿದ್ದಾರೆ, ಅದ್ರ ಮುಂದೆ ಅರ್ಥ ಇದೆ. ಸೊ ಸರಿಯಾಗಿ ಜೋಡಿಸಿ ನೀವು ಉತ್ತರಗಳನ್ನು ಬರೆದಿದ್ದೀವಿ. ಸೊ ಮೊದಲನೇದಾಗಿರ್ತಕ್ಕಂಥದ್ದು ಇದೆ ಚುಟ್ಟಿ, ಇದರ ಅರ್ಥ ಪುರುಸತ್ ಅಂತಾರೆ. ಶಾದಿ ಅಂದರೆ ವಿವಾಹ. ಆದರಣೀಯ ಇದರರ್ಥ ಗೌರವಶಾಲಿ. ಕೃಪಾ ಅಂದರೆ ದಯಾ. ನೆಕ್ಸ್ಟ್ ಪ್ರೇಷಕ್ ಅಂದರೆ ಭೇಜ್ನೆವಾಲ, ಕಳುಹಿಸುವವರು ಅಂತ ಹೇಳ್ತೀವಿ. ಇದಿತ್ತು ಪ್ರಶ್ನೆ 4ರಲ್ಲಿ ಶಬ್ದ ಮತ್ತು ಅರ್ಥಗಳನ್ನು ಏನು ಮಾಡಬೇಕು ಹೊಂದಿಸಿ ಬರೆಯುವುದು. ಪ್ರಶ್ನೆ 5ಕ್ಕೆ ಹೋಗುವ ನಮೂನೆಕ್ಕೆ ಅನುಸಾರ ಶಬ್ದ ಬದಲಿಗೆ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಪುಲ್ಲಿಂಗದಲ್ಲಿ ಇರ್ತಕ್ಕಂಥ ಶಬ್ದವನ್ನು ಸ್ತ್ರೀಲಿಂಗಕ್ಕೆ ಬದಲಾವಣೆಯನ್ನು ಮಾಡಿದ್ದಾರೆ. ಅದೇ ತರನಾಗಿ ನಮೂನೆಯನ್ನು ತಿಳಿದುಕೊಂಡು ಕೆಳಗಿನ ಶಬ್ದಗಳ ಒಂದು ಲಿಂಗವನ್ನು ಸಹಿತ ಬದಲಾವಣೆಯನ್ನು ಮಾಡಬೇಕು. ಅವರು ಮಹೋದಯ, ಸೊ ಇತರದ್ದು ಉತ್ತರವನ್ನು ಕೊಟ್ಟಿದ್ರು ಮಹೋದಯ. ಅಂದರೆ ಮಹೋದಯ ಇರೋದು ಪುಲ್ಲಿಂಗ, ಮಹೋದಯ ಇರೋದು ಸ್ತ್ರೀಲಿಂಗ. ಅದೇ ತರನಾಗಿ ಸ್ತ್ರೀಲಿಂಗಕ್ಕೆ ಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದು ಸದಸ್ಯ ಸದಸ್ಯ, ಪ್ರಾಚಾರ್ಯ ಪ್ರಾಚಾರ್ಯ, ದೇನ್ ಛಾತ್ರ ಛಾತ್ರ, ಅವ್ರ ಅಂತ ಮೆಹೇ ಶಿಷ್ಯ ಶಿಷ್ಯ. ಈ ತರನಾಗಿ ನಮೂನೆಯ ಅನುಸಾರವಾಗಿ ಶಬ್ದಗಳ ಏನು ಮಾಡಬೇಕು ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು. ಮುಖ್ಯ ಪ್ರಶ್ನೆ 6ಕ್ಕೆ ಹೋಗುವ ನಮೂನೆಕ್ಕೆ ಅನುಸಾರ ವಾಕ್ಯ ಬದಲಿಗೆ ಒಂದು ನಮೂನೆ ಕೊಟ್ಟಿದ್ದಾರೆ. ಆ ನಮೂನೆಯ ಅನುಸಾರವಾಗಿನೇ ಏನು ಮಾಡಬೇಕಾಗಿದೆಪ್ಪ ಅಂದರೆ ವಾಕ್ಯಗಳನ್ನು ಬದಲಾವಣೆಯನ್ನು ಮಾಡಬೇಕು. ನಮೂನೆ ಹೀಗಿದೆ, ಮೈ ಬೆಂಗಳೂರು ಜಾ ರಹಾ ಹೂ. ಸೊ ಅದನ್ನೇ ಏನು ಕೊಟ್ಟಿದ್ದಾರೆ, ಮೈ ಬೆಂಗಳೂರು ಜಾ ರಹಿ ಹೂ. ಸೊ ಮೊದಲ ವಾಕ್ಯ ಪುಲ್ಲಿಂಗದಲ್ಲಿದ್ದರೆ ಎರಡನೆಯ ವಾಕ್ಯ ಸ್ತ್ರೀಲಿಂಗದಲ್ಲಿದೆ. ಈ ತರನಾಗಿ ಪುಲ್ಲಿಂಗದಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತನೆಯನ್ನು ಮಾಡ್ತಕ್ಕಂಥ ಚಟುವಟಿಕೆ ಇದಾಗಿತ್ತು. ಸೊ ಮೊದಲ ಪ್ರಶ್ನೆ ಉತ್ತರ ಇದೆ, ವಹ ವಿದ್ಯಾಲಯ ಜಾ ರಹಾ ಹೇ, ವಹ ವಿದ್ಯಾಲಯ ಜಾ ರಹಿ ಹೇ. ವೆ ಖಾನೆ ಕೆ ಲಿಯೆ ಜಾ ರಹೆ ಹೈ, ವಹ ಖಾನೆ ಕೆ ಲಿಯೆ ಜಾ ರಹಿ ಹೈ. ಆಪ್ ಬಾಜಾರ್ ಜಾ ರಹೆ ಹೈ, ಆಪ್ ಬಾಜಾರ್ ಜಾ ರಹಿ ಹೈ. ಇನ್ನು ಕಡೆಗೆ 7ನೇ ಪ್ರಶ್ನೆ ಇದೆ, ಮಾತಾ ಪಿತಾಕ್ಕೆ ಸಾಥ್ ಯಾತ್ರಾ ಪರ್ ಜಾನೆ ಕೆ ಲಿಯೆ 5 ದಿನೋ ಕಿ ಛುಟ್ಟಿ ಕಿ ಪ್ರಾರ್ಥನಾ ಕರ್ತೆ ಹುಯೇ, ಛುಟ್ಟಿ ಪತ್ರ ಲಿಖಿಯೇ. ತಂದೆ ತಾಯಿಗಳ ಜೊತೆಗೆ ಪ್ರವಾಸಕ್ಕೆ ಹೋಗುವ ಕಾರಣವನ್ನು ಹೇಳಿ 5 ದಿನಗಳ ರಜೆ ಕೋರಿ ಒಂದು ರಜೆ ಪತ್ರವನ್ನು ಬರೆಯಿರಿ ಅಂತಕ್ಕಂಥದ್ದು ವಿಷಯ ಇದೆ. ಯಾರಿಗೆ? ಮಾತಾ ಪಿತಾಕ್ಕೆ ಸಾಥ್ ಯಾತ್ರಾ ಪರ್ ಜಾನೆ, ತಂದೆ ತಾಯಿಗಳ ಜೊತೆಗೂಡಿ ಪ್ರವಾಸಕ್ಕೆ ಹೋಗಲು ಎಷ್ಟು? 5 ದಿನಕ್ಕೆ ಛುಟ್ಟಿ, 5 ದಿನಗಳ ರಜೆಯನ್ನು ಕೋರಿ ಪತ್ರವನ್ನು ಬರೀಬೇಕಾಗಿದೆ. ಸೊ ಮೊದಲಿಗೆ ದಿನಾಂಕ ಬರಿತೀವಿ. ಸೊ ದಿನಾಂಕ 1/9/2017. ಪ್ರೇಷಕ್ ಪತ್ರವನ್ನು ಯಾರು ಬರಿತಾ ಇದ್ದಾರೆ? ಶಾಂಭವಿ ಬರಿತಾ ಇದ್ದಾಳೆ. 8ವಿ ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಮೈಸೂರು 10. ಸೊ ಕಳುಹಿಸುವವರ ವಿಳಾಸ ಆಯಿತು. ಇನ್ನು ಪತ್ರ ಪಡೆಯುವವರ ವಿಳಾಸದಲ್ಲಿ ಪ್ರಧಾನಾಧ್ಯಾಪಕ ಸರ್ಕಾರಿ ಹೈಸ್ಕೂಲ್ ಮೈಸೂರು 10. ಇಲ್ಲಿ ನಾನು ಡೈರೆಕ್ಟಾಗಿ ಹೆಡ್ ಮಾಸ್ಟರ್ಗೆ ಬರೆದಿದ್ದೀನಿ, ನೀವು ತಾವು ಬೇಕಾದರೆ ಕ್ಲಾಸ್ ಟೀಚರ್ಗಳನ್ನ ಸೇರಿ ಏನು ಮಾಡ್ಬೋದು ಬರಿಬೋದು. ಮುಂದಿನ ಒಂದು ಹಂತ ಇದೆ, ಸಂಬೋಧನವನ್ನು ಇದೆ. ಆದರಣೀಯ ಮಹೋದಯ ಅಂತ ಕೊಟ್ಟಿದ್ದೀನಿ. ವಿಷಯ ಇದೆ, 5 ದಿನಕ್ಕೆ ಛುಟ್ಟಿಗೆ ಪ್ರಾರ್ಥನಾ ಹೇತು, 5 ದಿನಗಳ ರಜೆ ಕೋರಿ. ಇನ್ನು ಮುಂದೆ ಪತ್ರದ ಭಾಗ ಇದೆ, ಉಪರ್ಯುಕ್ತಿ ವಿಷಯಕ್ಕೆ ಸಂಬಂಧಕ್ಕೆ ಆಪ್ಸೆ ನಿವೇದನ್ ಹೇ ಕಿ ದಿನಾಂಕ 2/9/17 ಸೆ ದಿನಾಂಕ 6/9/17 ತಕ್ ಮುಜೆ ಅಪ್ನೆ ಮಾತಾ ಪಿತಾಕ್ಕೆ ಸಾಥ್ ಯಾತ್ರಾ ಜಾನಾ ಹೇ, ಇಸ್ಲಿಯೆ ಮೈ ವಿದ್ಯಾಲಯ ನಹೀ ಆ ಸಕ್ತಿ. ಅತಃ ಆಪ್ಸೆ ಪ್ರಾರ್ಥನಾ ಕರ್ತಿ ಹೂ ಕಿ ಇನ್ 5 ದಿನಕ್ಕೆ ಛುಟ್ಟಿ ದೇನೆ ಕಿ ಕೃಪಾ ಕರೆ, ಧನ್ಯವಾದ ಸಹಿತ. ಸೊ ಇಲ್ಲಿ ಬರಿಬೇಕು ಏನಪ್ಪ ಅಂದರೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 2/9/2017 6/9/2017 ನನ್ನ ತಂದೆ ತಾಯಿಯ ಜೊತೆಗೂಡಿ ಪ್ರವಾಸಕ್ಕೆ ಹೋಗಬೇಕಾಗಿದೆ. ಆದ ಕಾರಣ ನಾನು ಶಾಲೆಗೆ ಬರಲು ಆಗುವುದಿಲ್ಲ.
ಆದ್ದರಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ 5 ದಿನಗಳ ರಜೆಯನ್ನು ತಾವು ಮಂಜೂರು ಮಾಡಬೇಕಾಗಿ ವಿನಂತಿ. ಧನ್ಯವಾದ ಸಹಿತ ಥ್ಯಾಂಕಿಂಗ್ ಯು ಪತ್ರದ ಕಡೆಯಲ್ಲಿ ಬರೀತಕ್ಕಂಥದ್ದು ಅಭಿಭಾವಕ್ಕೆ ಹಸ್ತಾಕ್ಷರ್ ತಂದೆ ತಾಯಿ ಅಥವಾ ಪಾಲಕರ ಸಹಿ ಈ ಕಡೆ ಆಪ್ಕಿ ಆಜ್ಞಾಕಾರಿ ಛಾತ್ರ ಶಾಂಭವಿ ಅಂತಕ್ಕಂಥದ್ದು. ಸೊ ಈ ತರನಾಗಿ ತಂದೆ ತಾಯಿಗಳ ಜೊತೆಗೂಡಿ ಪ್ರವಾಸಕ್ಕೆ ಹೋಗುವ ಸಲುವಾಗಿ 5 ದಿನಗಳ ರಜೆ ಕೋರಿ ಪತ್ರವನ್ನು ಬರೀತಕ್ಕಂಥ ಪ್ರಶ್ನೆ ಮತ್ತು ಉತ್ತರ ಇದಾಗಿತ್ತು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪಾಠ ಮುಗಿತು. ಚುಟ್ಟಿ ಪತ್ರ ತುಂಬ ಸರಳವಾಗಿ ಸುಲಭವಾಗಿ ಕನ್ನಡದಲ್ಲಿ ವಿವರಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ನನ್ನ ಚಾನಲ್ನಲ್ಲಿ 7, 8, 9, 10ನೇ ತರಗತಿಗೆ ಸಂಬಂಧಪಟ್ಟಂತೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ, ತಾವುಗಳು ನೋಡ್ಬೋದು. ಇಷ್ಟ ಆದರೆ ಲೈಕ್ ಮಾಡ್ಬೋದು, ತಮ್ಮ ಗೆಳೆಯರ ಬಳಗದಲ್ಲಿನೂ ಕೂಡ ತಾವುಗಳು ಶೇರ್ ಮಾಡ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಕಮೆಂಟ್ ಬಾಕ್ಸ್ನಲ್ಲಿ 1 ಕಮೆಂಟನ್ನು ಕೊಡಲು ಸಹಿತ ತಾವು ಮರೆಯದಿರಿ. ಸೊ ಸಿಗುವ ಇನ್ನೊಂದು ಹೊಸ ಪಾಠದ ವಿಡಿಯೋದಲ್ಲಿ.